ನಾಟಕ ಹಳೆಬೇರು ರಚನೆ ಹಾಗೂ ನಿರ್ದೇಶನ ಜಯಚಂದ್ರ ನಾಟಕ ಹಳೆಬೇರು ರಾಮಯ್ಯ ರಾಮಯ್ಯ ಏನಯ್ಯ ಒಳ್ಳೆ ಕಾಟ ಆಯ್ತಲ್ಲಯ್ಯ ನಿಂದು ನನ್ನ ಮಗಳಿಗೆ ಕ್ಯಾನ್ಸರ್ ಆಗಿದೆಯಪ್ಪ ಓ ಹಂಗಾದ್ರೆ ಕ್ಯಾನ್ಸರ್ ಅನ್ನು ಅಯ್ಯೋ ಹಾಗನ್ ಬೇಡ ಕಣಪ್ಪ ಅವಳೇ ನನ್ನ ಪ್ರಾಣ ನನ್ನ ಜೀವ ಎಲ್ಲ ಅದಕ್ಕೆ ನಾನು ಏನು ಮಾಡ್ಲಯ್ಯ ನನ್ನ ಫೈಲು ಮುಂದಕ್ಕೆ ಹೋಗಂಗೆ ಮಾಡ್ಕೊಡಪ್ಪ ಅಲ್ಲಯ್ಯ ಫೈಲ್ ಮುಂದಕ್ಕೆ ಹೋಗ್ಸಕ್ಕೆ ನಾನೇನು ಕ್ಲರ್ಕೇನಯ್ಯ ನೋಡು ಈ ಕಚೇರಿಲಿ ನಾನ್ ಜವಾನ ಒಳಕ್ಕೆ ಯಾರನ್ನೂ ಬಿಡಬೇಡ ಅಂತ ಆರ್ಡರ್ ಮಾಡವ್ರೆ ಆ ಕೆಲಸ ಮಾಡ್ತಾ ಇವನಿ ಸುಮ್ಮನೆ ನನ್ನ ಪ್ರಾಣ ಹಿಡಬೇಡ ಗೊತ್ತಾಯ್ತಾ ಗೊತ್ತಾಗ್ತಾ ಇದೆ ಕಣಪ್ಪ ಇಷ್ಟು ಹೇಳ್ಕೊಂಡ್ರು ನಿನ ಕರುಣೆನೇ ಇಲ್ವೇನೋ ಏ ಸುಮ್ಕೆ ಹೋಯ್ತೀಯೋ ಇಲ್ವೋ ಹಿಂಗ್ ಗೋಳಾಡ್ತಾ ಇದ್ರೆ ಕತ್ತಿಡ್ದು ತಳ್ಬಿಡ್ತೀನಿ ಅಷ್ಟೇ ನೋಡ ತಳ್ಳುತ್ತೀಯೇನೋ ನನ್ನ ನಾನು ಯಾರು ನಿನಗೆ ಗೊತ್ತಿಲ್ವೇನೋ ನನಗೂ ಈ ಆಫೀಸ್ಗೂ ಸಂಬಂಧನೇ ಇಲ್ವೇನೋ ಏ ಯಾವುದೋ ರಾಯನ ಕಾಲದ ಕತೆ ಹೇಳ್ಬೇಡ ಹೋಗಯ್ಯ ಹೋಗಯ್ಯ ಕಡೆಗೆ ಯಾಕೋ ರಾಯನ ಕಾಲ ಅಂತೀಯ ನಾನು ರಿಟೈರ್ಡ್ ಆಗಿ ವರ್ಷ ಆಯ್ತು ಅಷ್ಟೇ ಅಷ್ಟರಲ್ಲಿ ನಾ ಯಾರು ಅಂತಾನೆ ಮರ್ತೋಯ್ತಾ ನಿನಗೆ ಲೇ ನನ್ನ ಬೀಳುಗೊಡುಗೆ ಸಮಾರಂಭದಲ್ಲಿ ಇದೇ ಕೈಯಾರ ಗಂಧದಾರ ಹಾಕದಿಯಲ್ಲೋ ಗಂಧದಾರ ಹಾಕದಿಯಲ್ಲೋ ಬುದ್ಧಿ ಹೋದರ್ಯ ಇದ್ಯಾರ ಬುದ್ಧಿನ ವಿಚಾರಿಸ್ಕೊಳ್ಳೋರು ಅಂತಂದ್ಯಲ್ಲ ಅದೆಲ್ಲ ನಾಟಕ ಅಂತ ನನಗೆ ಗೊತ್ತಾಗದೆ ನನ್ನನ್ನು ಎಷ್ಟು ಹಚ್ಕೊಂಡವನೇ ಅಂತ ನನ್ನ ಕಣ್ಣಲ್ಲೂ ನೀರು ಬಂತಲ್ಲೋ ಈಗ ಅವೆಲ್ಲ ಮರ್ತೋಯ್ತೇನೋ ಹೇಳೋ ರಂಗಪ್ಪ ನನ್ನ ಕತ್ತಿನ ಪಟ್ಟಿ ಬಿಡಪ್ಪ ರಂಗಪ್ಪ ಬುದ್ಧಿ ಅಂತಿದ್ದ ಬಾಯಲಿ ಹೆಸರು ಬರಂಗಾಯ್ತಲ್ವಾ ಇವತ್ತು ನೀನು ಜೀವ ತೆಗಿತೀನಿ ನಾನು 8 ದಿವಸದಿಂದ ಬಂದು ಹೋಗ್ತಾ ಇದ್ದೀನಿ ಯಾಕೋ ಬಿಡಲ್ಲ ಅವಳಕ್ಕೆ ಯಾಕೋ ನನ್ನ ಕೆಲಸ ಆಗೋದಿಲ್ಲ ಈ ರಂಗಪ್ಪ ಆಫೀಸಿಗೆ ಬರ್ತಿದ್ದ ಹಾಗೆ ಕಾಪಿ ಕಾಸು ಕೊಡಿ ಬುದ್ಧಿ ಅಂತ ಅಲ್ಲಿಗಿಸ್ತಿದ್ಯಲ್ಲ ಮರ್ತೋಯ್ತೇನೋ ಬುದ್ಧಿ ಯಾರನ್ನು ಒಳಗ್ ಬಿಡ್ಬೇಡ ಅಂತ ಕ್ಲಾರ್ಕ್ ಹೇಳವ್ರೆ ಏನ್ ಮಾಡ್ಲಿ ಬುದ್ಧಿ ಬುದ್ಧಿ ನನ್ನ ಕತ್ತು ಚಿದಾನಂದ ಅವನಿಗೆ ನಾ ಯಾರು ಅಂತ ಗೊತ್ತಿಲ್ವೋ ಕೇಳಿ ಹೋಗಿ ಗೊತ್ತಿಲ್ವೇನಯ್ಯ ಅಂತ ಅದಕ್ ನನ್ ಜೀವ ಯಾಕೆ ತೆಗಿತೀರಿ ಅಯ್ಯೋ ಅವನನ್ನು ಕೇಳಿದ್ರೆ ಬಾಗ್ಲಲ್ಲೇ ನಿಂತ್ಕೊಂಡು 5 ಗಂಟೆ ಕಳ್ಕೊಂಡು ಯಾಕೆ ಬಂದ್ರಿ ಆಗ್ಲೇ ಬರಕ್ ಆಗ್ಲಿಲ್ವಾ ಅಂತಾನೆ ನೀನು ಒಳಕ್ಕೆ ಬಿಡಲ್ಲ ಅಂತೀಯ ನಿನ್ನ ಇವತ್ತು ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತಿದ್ದಾನು ಅದೇ ಮೇಡಮ್ ನಮ್ಮಲ್ಲಿದ್ರಲ್ಲ ರಂಗಪ್ಪ ಅವನು ಮೇಡಮ್ ಯಾರು ಹೇಳಿದ್ರು ಬಿಡ್ತಾ ಇಲ್ಲ
ರಾಮನ ಕತ್ತಿಚ್ಚುತ್ತಾನೆ ಮೇಡಮ್. ಹಾಗಂತ ನೋಡ್ತಾ ಇದ್ದೀರೇನ್ರಿ? ಬಿಡಿಸ್ರಿ ಹೋಗಿ. ಯಾರು ಹೇಳಿದ್ರು ಬಿಡ್ತಾ ಇಲ್ಲ ಮೇಡಮ್. ಎಲ್ಲಿ ದಾರಿ ಬಿಡ್ರಿ ರಂಗಪ್ಪ. ರಂಗಪ್ಪ ಸಾಹೇಬರು, ನಾನು ಮೇಡಮ್ ರಂಗಪ್ಪ. ಮೇಡಮ್ ನನ್ನ ಹೆಸರು ರಂಗಪ್ಪ. ಮೇಡಮ್ ಯಾಕೆ ರಂಗಪ್ಪ? ಏನಿದು, ಏನಾಯ್ತು? ನನ್ನ ಮುಖ ನೋಡಿದ ನೆನಪು ನಿಮಗಿದೆ ಅಲ್ವಾ ಮೇಡಮ್? ರಿಟೈರ್ಡ್ ಆಯ್ತು ಅಂದಾಕ್ಷಣ ನಿಮ್ಮನ್ನು ಮರೀತಾರೇನ್ರಿ? ವರ್ಷದಲ್ಲೇ ಇಡೀ ಆಫೀಸು ಎಷ್ಟು ಬದಲಾಗೋಯ್ತು ಮೇಡಮ್. ಸಲಾಂ ಹೊಡಿತಿದ್ದ ರಾಮಯ್ಯ ಬಾಗ್ಲಲ್ಲಿ ತಡೆದು ನಿಲ್ಲಿಸ್ತಾನೆ ಮೇಡಮ್. ಡ್ರಾಫ್ಟ್ ಹಾಕೋದನ್ನು ಹೇಳ್ಕೊಡಿ ಸಾರ್ ಅಂತ ಅಂಗ್ಲಾಸ್ತಾ ಇದ್ದ ಚಿದಂಬರ್ ನನ್ನನ್ನು ಒಳಗೆ ಬಿಡಬೇಡ ಅಂತ ಹೇಳ್ತಾನೆ ಮೇಡಮ್. ರಾಮಯ್ಯಂಗೆ ಆರ್ಡರ್ ಮಾಡ್ತಾನೆ ಮೇಡಮ್. ನಿಜ ಹೇಳಿ ಮೇಡಮ್, ನೀವು ನೀವು ನನ್ನ ಮರ್ತಿಲ್ಲ ಅಲ್ವಾ ಮೇಡಮ್? ಒಳಗ್ ಬನ್ನಿ, ಒಳಗ್ ಬನ್ನಿ ರಂಗಪ್ಪ, ಬನ್ನಿ. ಏನಂದ್ರೆ ರಂಗಪ್ಪ ನೀವು? ನಾನು ನಿಮ್ಮನ್ನ ಮರೆಯೋದೆ? ಅಷ್ಟು ಹಗುರವಾದ ವ್ಯಕ್ತಿ ಏನ್ರಿ ನೀವು? ಎಷ್ಟು ಆಳವಾಗಿ ಇಲ್ಲೆಲ್ಲ ಬೇರ್ಬಿಟ್ಬಿಟ್ಟಿದ್ದೀರಿ, ನಿಮ್ಮನ್ನ ಮರೆಯೋದಕ್ಕಾಗತ್ತೇನ್ರಿ ಮೇಡಮ್? ನೀವು ಹಳೇದನ್ನ ಮರೆಯೋದಕ್ಕಾಗದ ಹಾಗೆ ವ್ಯಾಪಿಸ್ಬಿಟ್ಟಿದ್ದೀರಿ ರಂಗಪ್ಪ. ಇಲ್ಲೆಲ್ಲ ಇಲ್ಲೆಲ್ಲ ನೀವೇ. ಪ್ರತಿಯೊಂದು ಮೇಜಿನಲ್ಲಿ ಕುರ್ಚಿಲಿ ನನಗೆ ರಂಗಪ್ಪನೇ ಕಾಣಿಸ್ತಾ ಇರೋದು. ಮೇಡಮ್ ರಂಗಪ್ಪ, ನೀವಿದ್ರಿ ಅಂದ್ರೆ ಓದ್ತೋಗೋದೇ ಗೊತ್ತಾಗೋದಿಲ್ಲ. ನೀಜ ಕಂಡ್ಬಿಡಿ. ಆಫೀಸ್ಗೆ ಒಂದ್ ಕಳೆ ಬರ್ಬೇಕು ಅಂದ್ರೆ ನಮ್ ರಂಗಪ್ಪ ಇರ್ಲೇಬೇಕು. ನೀಜ ನೀಜ. ಇಲ್ಲ ಅಂದ್ರೆ ಬಿಕೋ ಅನ್ನತ್ತೆ, ಕಕ್ಕಕ್ಕೋ ಅಂತ ನಗಿಸೋರಿಲ್ದೆ. ನಗ್ಬೇಕ್ರಿ, ನಗ್ಬೇಕು. ಹೀಗೆ ನಕ್ಕೋತ ನಕ್ಕೋತ ಒಂದು ದಿನ ಹೊರಟು ಬಿಡಬೇಕು. ಯಾಕ್ರಿ ರಂಗಪ್ಪ ಹೊರಡೋ ಮಾತಾಡ್ತೀರಿ? ಬೇಡ ಅಂತೀರಾ? ಆಯ್ತು, ನಿಮ್ ಮಾತಿಗೆ ಅಪ್ರೂವ್ ಆಗಬೇಕು ಅಂದ್ರೆ ಎಲ್ಲಿ ಕಾಫಿ ಹೇಳಿ ಮತ್ತೆ. ಅದಕ್ಕೇನ್ ತಗೊಳ್ಳಿ. ಏ ರಾಮಯ್ಯ, ಏನಾಗುದೆ? ಕ್ಯಾಂಟೀನ್ಗೆ ಹೋಗ್ಬಿಟ್ಟು 4 ಚಹಾ ತಂದ್ಬಿಡು. ಇದೇನಾ ಬುದ್ಧಿ, ಬೆಳಗ್ಗಿನಿಂದ 6 ದಪ್ಪ ತಂದಿವ್ನಲ್ಲ ಬುದ್ಧಿ. 6 ದಪ್ಪ ಇಲ್ಲದೆ ಇದ್ರೆ 19 ದಪ್ಪನಾರ ತರಬೇಕು ಕಣಯ್ಯ. ಆರ್ಡರ್ ಕೊಡೋರು ಇದಾರೆ ಯಾಕಯ್ಯ ಇನ್ ಮುಂದೆ ನೋಡ್ತೀಯ? ಹೋಗೋಗು ಬೇಗ ಹೋಗಿ, ಸರ್ನ ಬಂದ್ಬಿಡು. ದಾರಿಲಿ ರಂಗಿ ಸಿಕ್ಕಿದ್ಲು ಅಂತ ನಿಂತು ಬಿಡ್ಬೇಡ. ಏನ್ ನಾಚ್ಕೋತದ ನೋಡ್ರಿ. ಅದ್ ಸರಿ ರಂಗಪ್ಪ, ಅವ್ರಿವ್ರಿಗೆ ಹೇಳೇ ಚಾ ತರ್ಸ್ಕೋತೀರಿ, ವಿನಃ ನೀವ್ ತರ್ಸಿದ್ ನಾ ಕಾಣ್ಲೇ ಇಲ್ವಲ್ಲ. ಬೇಡ ಸ್ವಾಮಿ, ಕ್ಯಾಂಟೀನ್ ಒಂದು ಚಹಾದ ಗಷ್ಟ ಗಿನ್ನೀಸ್ ದಾಖಲೆ ಪುಸ್ತಕ ಸೇರ್ಬಿಟ್ಟಾತು. ಏನ್ರಿ ಹಂಗಂದ್ರೆ? ಈಗ ನಮ್ ರಾಮಯ್ಯನೇ ಬೆಳಿಗ್ಗೆಯಿಂದ 6 ಸಾರಿ ಚಹಾ ತಂದ. ಹೋದಾಗೆಲ್ಲ ಅದೇ ಚಹಾದ ಗಷ್ಟಾನೆ ಗಸಿ ಗಸಿ ಇಳಿಸಿ ನಮಗೆ ಟೀ ಕಳಿಸಿದಾನೆ ಆ ಕ್ಯಾಂಟೀನ್ ಅವನು. ಅದಕ್ಕೆ ಮೊದಲು ಇನ್ನೆಷ್ಟೋ ಅಂಥದ್ರಲ್ಲಿ ಈಗ ನಾನೂ ಆರ್ಡರ್ ಮಾಡಿಬಿಟ್ರೆ ಆ ಗಷ್ಟ ಗಿನ್ನೀಸ್ ಪುಸ್ತಕ ಸೇರೋದಿಲ್ವೋ? ಮಾತಿನಲ್ಲಿ ನಮ್ಮ ರಂಗಪ್ಪನ್ನ ಯಾರು ತಾನೇ ಮೀರ್ಸಕ್ಕಾಗತ್ತೆ? ಅದಕ್ಕೆ ತಾನೇ ಯಾವ ಆಫೀಸರು ಅವರನ್ನ ಮಾತಿನಲ್ಲಿ ಕಟ್ಟಾಕಾಗೋದಿಲ್ಲ ಅಂತ. ನಮಸ್ಕಾರ ಬುದ್ಧಿ. ವಾ ನೋಡ್ರಪ್ಪ ಬಂತಲ್ಲ ಗಿರಾಕಿ. ನನ್ನ ಹೆಸರು ಹನುಮಯ್ಯ ಅಂತ. ಹನುಮಯ್ಯ ಅಂತ? 4 ದರ್ಜೆ ನೌಕರ.
ಈಗ ರಿಟೈರ್ ಆಗಿವ್ನಿ. ರಿಟೈರ್ಡ್ ಆದ್ಮೇಲೂ ಯಾಕಯ್ಯ ಆಫೀಸಿಗೆ ಬರಕ್ ಹೋದೆ? ಬುದ್ಧಿ ಬುದ್ಧಿ, ಬಡವನ್ ಕಷ್ಟ ನಿಮ್ಗೆ ಅರ್ಥ ಆಗಕ್ಕಿಲ್ಲ ಕಣ್ರಪ್ಪ. ನನ್ನ ಪಿಂಚಣಿ ಹಣ ಬರಂಗ್ ಮಾಡ್ಕೊಡಿ ಬುದ್ಧಿ. ನಾನು ನಿಮ್ಮ ಆಫೀಸಿಗೆ ಸುತ್ತಿ ಸುತ್ತಿ 7 ತಿಂಗಳೇ ಆಗೋದು. ನಾ ಅದನ್ನೇ ನಂಬ್ಕೊಂಡಿರೋ ಕಣ್ರಪ್ಪ. ಕಾಸಿಲ್ದೆ ಇರೋ ಹೊತ್ತಿಗೆ ಮನೇಲಿ 3 ಕಾಸಿನ ಮಾನ ಇಲ್ಲ. ಮಗ ಸೊಸೆ ಕಾಲ್ ಅಯ್ಯಯ್ಯಯ್ಯಯ್ಯಯ್ಯೋ, ಯಾವನಯ್ಯ ಇವನನ್ನ ಒಳಕ್ಕೆ ಬಿಟ್ಟವನು? ಏ ರಾಮಯ್ಯ. ಓ ಬುದ್ಧಿ ಬಂದೆ. ಏನೋ ಇದು, ಯಾಕೋ ಒಳಗ್ ಕಳ್ಸಿದೀಯ? ಇದೇನು ಬುದ್ಧಿ ಹಿಂಗ್ ಮಾತಾಡ್ತೀರಿ? ನೀವೇ ಕಾಫಿ ತರಕ್ಕೆ ನನ್ನ ಕಳಿಸ್ಬಿಟ್ಟು ಹಿಂಗ ಅಂತೀರಲ್ಲ, ಅಷ್ಟರಲ್ಲಿ ಒಳಕ್ ನುಗ್ಬಿಟ್ಟವನೇ ಅಂತೀನಿ. ನಿನಗೆ ಎಷ್ಟು ಸಾರಿ ಹೇಳಬೇಕು? ಸಬ್ಸ್ಟಿಟ್ಯೂಟ್ ಅರೇಂಜ್ಮೆಂಟ್ ಮಾಡ್ಬಿಟ್ಟು ಕಾಫಿಗೆ ಹೋಗು ಅಂತ ಲಕ್ಪತಿ ಹೆಂಗ್ ಹೊರಟೋದೆ, ಭೂಪತಿ ಹೆಂಗ್ ಇವನ್ ಒಳಕ್ಕೆ ಬಂದ. ಸ್ವಾಮಿ ಸ್ವಲ್ಪ ನೋಡಿ ಸ್ವಾಮಿ. ನೋಡ್ಬೇಕಾ? ಗಂಟೆ ಎಷ್ಟಯ್ಯ? 12:30. ಇನ್ನು ಕಾಲೇ ಗಂಟೆಗೆ ಲಂಚ್ ಬ್ರೇಕ್. ಅಷ್ಟರಲ್ಲಿ ನಿನ್ನ ಕೆಲಸ ಆಗತ್ತೇನಯ್ಯ? ಆಗೋದಿಲ್ಲ. ಬೆವರು ಹರಿಯೋದನ್ನ ಒರೆಸ್ಕೊಳ್ಳೋಕ್ಕೂ ಪುರುಸೊತ್ತಿಲ್ಲದ ಈ ಕಚೇರಿ ಕೆಲಸದಲ್ಲಿ ಲಂಚ್ ಬ್ರೇಕ್ ಅನ್ನು ಮರೆತು ಬಿಟ್ರೆ 58ನೇ ವರ್ಷಕ್ಕೂ ಮೊದಲೇ ಕಚೇರಿಯಿಂದ ಇರಲಿ, ಈ ಲೋಕದಿಂದ ರಿಟೈರ್ಡ್ ಆಗ್ಬಿಡ್ಬೇಕಾಗತ್ತೆ. ಈಗ ಆಗೋದಿಲ್ಲ, ಆಮೇಲೆ ಬಾ. ಬುದ್ಧಿ ಇದೇ ಮತ ಕೇಳ್ಕೊಂಡು ಸುತ್ತಾ ಇವ್ನಿ. ಸುತ್ತಬೇಕಯ್ಯ, ಸುತ್ತಬೇಕು, ಕಾಲು ಗಟ್ಟಿ ಆಗತ್ತೆ. ವ್ಯಾಯಾಮ ಮಾಡದಷ್ಟು ಶರೀರಕ್ಕೆ ಒಳ್ಳೇದಲ್ವೇನಯ್ಯ? ಸ್ವಾಮಿ ಬುದ್ಧಿ ಬುದ್ಧಿ, ನನ್ನ ಪಿಂಚಣಿ ಹಣ ಬರಂಗ್ ಮಾಡಿ, ನಿಮಗ್ ಯಾರು ಒಳ್ಳೇದು ಮಾಡ್ಲಿ? ಅಪ್ಪ ಮಾರಯ್ಯ, ನಡಿಯಯ್ಯ ಆಚೆಗೆ, ಈಗ ಲಂಚ್ ಬ್ರೇಕ್ ಕಣಯ್ಯ, ಸಾಯೇಬ್ರು ಒಂದಿಷ್ಟು ತಿನ್ನದ್ ಬೇಡವೇನಯ್ಯ. ಸುಮ್ಕಿರಪ್ಪ, ನಾ ಸ್ವಾಮಿಯವ್ರು ಕೇಳ್ಕೊತಾ ಇವ್ನಿ. ಸ್ವಾಮಿಯವರು ಮೊದಲು ನನಗೆ ಹೇಳವ್ರೆ ಯಾರನ್ನು ಒಳಕ್ ಬಿಡ್ಬೇಡ ಅಂತ. ಅಲ್ಲಯ್ಯ, ನಮ್ಮ ನಮ್ಮ ಕರ್ತವ್ಯನ ನಾವು ಸರಿಯಾಗಿ ಮಾಡ್ಕೊಂಡು ಬಂದಿರ್ತಾನೆ. ಅದು ಮಾಡ್ತಾ ಇದ್ರೆ ನಿಮ್ಮಂಥವ್ರು ಏನೇ ಇಷ್ಟೊಂದು ತೊಂದರೆ ಕೊಡ್ತೀರಿ? ನಡಿಯಯ್ಯ ಆಚೆಗೆ. ಅಪ್ಪ ಸ್ವಾಮಿಯವರ ನೋಡೋ, ಬರೀ ಭಜನೆ ಮಾಡಬೇಡ ನೀನು, ನಡಿಯಯ್ಯ ಅಂತೀನಿ. ತಳ್ಬೇಡ ಕಣಪ್ಪ. ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ, ಒಸಿ ಮಾಡ್ಕೊಡಿ ಬುದ್ಧಿ. ರಾಮಯ್ಯ ಬುದ್ಧಿ, ಬಾಗಿಲ ಹಾಕೊಳ್ಳ, ಊಟ ಮಾಡಬೇಕು. ಬುದ್ಧಿ ಬುದ್ಧಿ ನಡಿಯಯ್ಯ ನಡಿಯಯ್ಯ. ಅಲ್ಲಯ್ಯ, ಸಾಯೇಬ್ರು ಊಟ ಕಿತ್ಕಂತ ಇದೆಯಲ್ಲಯ್ಯ, ನಡಿಯಯ್ಯ ನಡಿಯ. ಆಮೇಲೆ ಬಂದು ಹೋಗಯ್ಯ. ನಿನ್ನೆಲ್ಲ ಕಡೆ ನಿಂತ ಕಡೆಯ ಆಯ್ತು ಬುದ್ಧಿ, ಆಮೇಲೆ ಬರ್ತೀನಿ. ಬುದ್ಧಿ ಕರೆದ್ರ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಕಾಣುತ್ತೇನೋ? ಏನು ಪ್ರಯೋಜನ ಇಲ್ಲ ಬುದ್ಧಿ, ಮರಳುಗಾಡೆ ವಾಸಿ ಅಂತೀನಿ ಇವ ಅದಕ್ಕಿಂತಲೂ ಅತ್ತತ್ಲೆ. ಏನು ಹಾಗಂದ್ರೆ? ಅಲ್ಲಾದ್ರೆ ದೂರ ದೂರ ಕೋಲ್ತಿದ್ದಂಗೆ ಒಯಸಿಸ್ ನೀರಿನಿಂದ ಖರ್ಜೂರನಾದ್ರೂ ಬೆಳಿತಾವಲ್ಲ ಬುದ್ಧಿ, ಇವಂದೇನಾ ಬರ್ಗೈ? ಅಲ್ಲ ನಿನ್ನ ಏನು ಆಫೀಸಿಗೆ ಸೇರ್ತಿದ್ದ ಹಾಗೆ ಭೂಗೋಳ ಕಲ್ತು ಬಿಟ್ಟೆ. ಭೂಗೋಳ ಯಾಕೆ ಬುದ್ಧಿ? ಬರ ಜನಗಳ ಇತಿಹಾಸ ತಿಳ್ಕೊಂಡು ಜೇಬನ ಅರ್ಥಶಾಸ್ತ್ರನು ತಿಳ್ಕೊಂಡೆ ತಾನೇ ನಿಮ್ ತಾವು ಕಳಿಸೋದು ನಾನು. ರಾಮಯ್ಯ, ಈ ಹನುಮಯ್ಯನ ಅರ್ಥಶಾಸ್ತ್ರ ಹೇಗಂತೀಯ? ತಾಲೆ ಕೆಳಕ್ ಮಾಡ್ಕೊಂಡು ಜಪ ಮಾಡಿದ್ರುವೆ 3 ಕಾಸು ಸಿಕ್ಕಾಕಿಲ್ಲ ಬುದ್ಧಿ. ಹಾಗಾದ್ರೆ ಅವನ ಒಳಕ್ ಬಿಡಬೇಡ, ಬಾಗಲಾಕು. ನಿಮ್ಮಸ್ಧೈರ್ಯ ನಮಗೆಲ್ಲಿಂದ ಬರಬೇಕು ರಂಗಪ್ಪನವ್ರೆ? ಅದಕ್ಕೆ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಹೋಹೋಹೋ, ಈ ಆಫೀಸ್ಗೆಲ್ಲ ಈ ಮನುಷ್ಯ ಒಬ್ಬನೇ ನಿಯತ್ತಾಗಿ ದುಡಿಯೋನು. ಬನ್ರಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಬೇಡ ರಂಗಪ್ಪ, ಆಗ್ಲೇ ಸಾಹೇಬ್ರು ಚೇಂಬರ್ ಕರೆಸಿ ಏನ್ರಿ ಒಂದು ಲೆಟರ್ ಟೈಪ್ ಮಾಡೋಕೆ 2 ದಿನ ಬೇಕಾ ಅಂತ ಕೂಗಾಡಿದ್ರು. ಮಧ್ಯ ಭಾನುವಾರ ಬಂದಿದ್ರೆ
ಮೂರು ದಿವಸನೂ ಆಗ್ತಿತ್ತು ಸ್ವಾಮಿ ಅಂತ ಹೊಂದಬೇಕಾಗಿತ್ತು, ತಣ್ಣಗಾಯ್ತಿದ್ದ. ನಿಮ್ಮಷ್ಟು ಫ್ಲೂಯೆನ್ಸಿ ಅವನಿಗೆ ಎಲ್ಲಿ ಬರಬೇಕು ಬಿಡಿ. ನನಗೂ ಬಾಯಿಗೆ ಬಂದಿತ್ತು, ಮಾತಾಡಲಿಲ್ಲ, ಸುಮ್ಮನೆ ಬಂದೆ. ಏನಂತ, ನಮಗೆಲ್ಲ ರೇಗ್ತಿರಲ್ಲ, ರಂಗಪ್ಪನ ಹತ್ರ ಮಾತಾಡಿ ಸರ್, ಆಗ ಗೊತ್ತಾಗತ್ತೆ ಅಂತ ತಾನೇ. ಬುದ್ಧಿ ಬುದ್ಧಿ ಬಂದ ರಾಮನ ಬಂಟ ಹನುಮಂತ ಬಂದಂಗೆ. ಬಾರೋ ರಾಮಯ್ಯ, ಇಲ್ಲಿ ನಾಲ್ಕು ಜನ ಬುದ್ಧಿಗಳಿದ್ದೀವಿ, ಯಾವ ಬುದ್ಧಿ ಬೇಕೋ? ನಿಮ್ ಬುದ್ಧಿನೇ ಬುದ್ಧಿ. ಏನ ಅಲ್ಲ, ನಿಮ್ಮುಂದೆ ಬುದ್ಧಿ, ನಾ ಹುಡಿಕೊಂಡು ಬಂದದ್ದು. ಓಹೋ, ಸಿಕ್ಕಿರ್ಬೇಕು. ಯಾವ್ದಾರ ಮಿಕ ಸದಾ ಶಿವನ್ಗೆ ಅದೇ ಜ್ಞಾನ ಅಂದಂಗೆ ನಿಮ್ಗೆ ಅದೇ ಜ್ಞಾನ. ಅದು ಬಿಟ್ರೆ ಈ ಆಫೀಸ್ನಲ್ಲಿ ಇನ್ನೇನೋ ಬೇರೆ ಇರಕೇನೆ ಇಲ್ವಾ? ಇನ್ನೇನಿರುತ್ತೋ ಅದು ರಂಗಪ್ಪನ ಹತ್ರ. ದೊಡ್ಡ ಸಾಹೇಬ್ರು ಕರಿತಾವ್ರೆ ರಂಗಪ್ಪನವ್ರ. ಏನು ಸಾಹೇಬ್ರು ಕರಿತಾವ್ರ ಚೇಂಬರ್ಗೆ? ಅದು ರಂಗಪ್ಪನ್ನ. ನಾ ಹೇಳಿಲ್ವಾ ಸಾಹೇಬ್ರು ಯಾಕೋ ಮೂಡ್ಲಲ್ಲಿಲ್ಲ ಅಂತ, ಎಲ್ಲರೂ ಕರೆದು ಕರೆದು ಬೈದು ಕಳಿಸ್ತಾವ್ರೆ. ರಂಗಪ್ಪನ ಕರೆಯೋ ಸಾಹಸ ಮಾಡಿದ್ದಾರೆ ಅಂದಮೇಲೆ ನಾವು ಹುಷಾರಾಗಿಯೇ ಇರಬೇಕಷ್ಟೆ. ರಂಗಪ್ಪ ಅದೇನು ಅಂತ ಕೇಳ್ರಿ. ಹೋಗ್ರಿ, ಅರ್ಜೆಂಟಾಗಿ ಅವ್ರು ನನ್ನನ್ನು ನೋಡಬೇಕು ಅಂತಿದ್ದಾರೆ ವಿನಃ ನಾನಲ್ವಲ್ಲ. ಅಷ್ಟು ಅರ್ಜೆಂಟ್ ಇದ್ರೆ ಬರ್ತಾರೆ. ರಾಮಯ್ಯ ಬುದ್ಧಿ, ನೀ ಸುಮ್ಮನೆ ಇದ್ದುಬಿಡು, ಪುನಃ ಕರೆದು ಏನಾದರೂ ನನ್ನ ವಿಚಾರಿಸಿದ್ರೆ ಏನೋ ಕೆಲಸ ಮಾಡ್ತಿದ್ರು ಸಾರ್ ತಲೆನೋವು ಅಂತ ಈಗ ಕಾಫಿಗೆ ಹೋಗವ್ರೆ ಸಾರ್ ಅಂತ ಅಂದ್ಬಿಡು. ಬರ್ತೀರೇನ್ರಿ ಕಾಫಿಗೆ? ಇಲ್ಲಪ್ಪ, ಮೊದಲೇ ಚೀಮಾರಿ ಆಯ್ತು ನನಗೆ. ವಾತಾವರಣ ಬಿಸಿ ಆಗಿರುವಾಗ ನೀವು ಹೋಗ್ಬಿಡಿ ರಂಗಪ್ಪ. ಇಂಥ ಬಿಸಿಗಳನ್ನ ಬೇಕಾದಷ್ಟು ನೋಡಿದ್ದೀನಿ ಬಿಡ್ರಿ. ಈ ಕಾಫಿಗೆ ಬರ್ತಿರೋ ನಾನೇ ಹೋಗಿ ಬರಲೋ? ನೀವು ಬಹಳ ಗಟ್ಟಿಗ್ರಪ್ಪ, ಹೋಗ್ಬಿಟ್ಟು ಬನ್ನಿ. ಬುದ್ಧಿ ಏನು ಕಾಫಿಗೆ ಕಾಸ ಇಲ್ಲೇ ಕೊಟ್ಬಿಡಿ ಬುದ್ಧಿ, ಆಮೇಲೆ ಹೋಗಿ ಕುಡ್ಕೋತೀನಿ. ಅದು ಬೆಟ್ಟ ಇದು ಬೆಟ್ಟವೋ, ಎಲ್ರೂ ಅವರವರೇ ಗುಂಪು ಮಾಡಿಕೊಂಡು ಗುಸು ಗುಸು ಮಾತಾಡ್ತಾ ಇದ್ದಾರೆ, ಏನಾಗಿರ್ಬಹುದು? ರಾಮಯ್ಯ, ಓ ರಾಮಯ್ಯ ಬಂದೆ ತಾಡಿ ಬುದ್ಧಿ. ಚಿದಾನಂದ, ಸೋಮಯ್ಯ, ಏನ್ರಿ ಅದು, ಏನ್ರಿ ಅದು ನಿಮ್ ನಿಮ್ಮಲ್ಲೇ ಗುಸು ಗುಸು? ರೇ, ನಿಮ್ ಜೊತೆಯಲ್ಲಿ ಒಬ್ಬ ಸೀನಿಯರ್ ಮನುಷ್ಯ ಇದ್ದಾನೆ ಅನ್ನೋದು ಮರ್ತು ಹೋಯ್ತೇನ್ರಿ. ಸುಮ್ನಿರಿ ರಂಗಪ್ಪ, ನೀವು ಇನ್ ಎರಡು ವಾರದ ರಿಟೈರ್ಡ್ ಆಗ್ತೀರಿ, ನಾವ್ ತಾನೇ ಹೇಗ್ ಬೇಕಾಗಿರೋದು? ಏನು ಹಾಗಂದ್ರಿ ಏನ್ರಿ? ನಿಮ್ಗೆಲ್ಲ ಏನ್ರಿ ಆಗಿದೆ, ಅದೇನ್ರಿ ಅದು? ನಮ್ಮ ಆಫೀಸ್ಗೆ ನಾಳೆಯಿಂದ ಹೊಸ ಬಾಸ್ ಬರ್ತಾರಂತೆ. ಅಷ್ಟಕ್ಕೇನೆ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಒದ್ದಾಡ್ತಿದ್ದೀರಲ್ರಿ. ಆಫೀಸು ಅಂದ ಮೇಲೆ ಇದೆಲ್ಲ ಮಾಮೂಲು, ಆಫೀಸರು ಬರ್ತಿರ್ತಾರೆ ಹೋಗ್ತಿರ್ತಾರೆ, ಯಾರೇ ಬಂದ್ರು ನಮ್ಮ ಮುಂದೆ ಬಾಲ ಬಿಚ್ಚಕ್ಕಾಗಲ್ಲ ಬಿಡ್ರಿ. ಹಾಗಲ್ವಂತೆ ರಂಗಪ್ಪ, ಇವರು ಬಹಳ ಸ್ಟ್ರಿಕ್ಟ್ ಅಂತೆ. ಮೊದಲಿದ್ದ ಆಫೀಸರ್ಗೂ ಇವನ ಹಾಗೆ ಗುಸುಗುಸು ಗುಸುಗುಸು ಮಾಡ್ತಿದ್ರಿ, ಅತುಳ ಪರಾಕ್ರಮಿ ಅತಿ ಭಯಂಕರ ಅಂತಂದ್ರಿ. ಮಟ್ಟ ಹಾಕ್ಲಿಲ್ವೇನ್ರಿ ನಾವು? ಇಲ್ಲ ರಂಗಪ್ಪ, ಇವರು ಹಾಗಲ್ವಂತೆ ಬಹಳ ಜನರನ್ನ ಸಸ್ಪೆಂಡ್ ಮಾಡಿದಾರಂತೆ, ಕ್ಲೀನ್ ಹ್ಯಾಂಡ್ ಅಂತೆ. ಸೋಮಾರಿತನ ಬೇಜವಾಬ್ದಾರಿ ಅಂದ್ರೆ ಹುರಿದು ಬಿಡ್ತಾರಂತೆ. ಬೇಡ್ರಿ, ಎಂಥೆಂಥ ಅವ್ರನ್ನ ನೋಡಿದ್ದೀವಿ, ಹೇಗ್ಯಾಗ ಬುದ್ಧಿ ಕಲಿಸಿದ್ದೀವಿ. ಇಲ್ಲಿವರೆಗೂ ನಮ್ ಜೊತೆ ನೀವಿದ್ರೆ ರಂಗಪ್ಪ, ಇನ್ಮೇಲೆ ಹಾಗಲ್ವಲ್ಲ. ಇನ್ನೊಂದೆರಡು ವಾರದಲ್ಲಿ ನೀವು ನಿವೃತ್ತಿ ಹಾಕ್ತೀರಿ, ಆಮೇಲೆ ಯಾರು ನಮಗೆಲ್ಲ ಇಷ್ಟೊಂದು ಧೈರ್ಯ ತುಂಬೋರು? ಯಾಕೆ ನಿಮಗೆ ಅಂತಲೇ ಯೂನಿಯನ್ ಹುಟ್ಟಾಕ್ಲಿಲ್ವೇನ್ರಿ? ಅನುಕೂಲ ಆಗದೆ ಹೋದ್ರೆ ಮುಷ್ಕರ ಮಾಡಿ ಹತ್ತು ಬಾಯಿ ಮುಂದೆ ಒಬ್ಬ ಮನುಷ್ಯ ಏನ್ರಿ ಮಾಡ್ತಾನೆ? ಬುದ್ಧಿ ಬುದ್ಧಿ, ನಾ ಆಟೋತ್ನಿಂದ ಕಾಯ್ಕೊಂಡಿವ್ನಿ ಬುದ್ಧಿ, ಇವತ್ತಾದ್ರೂ ನನ್ನ ಫೈಲ ಮುಂದೆ ಕಳಿಸ್ಬಿಡಿ. ಹೋಗಯ್ಯ, ಇಲ್ಲಿ ಎಂಥ ಸೀರಿಯಸ್ ಮ್ಯಾಟರ್ ಡಿಸ್ಕಸ್ ಆಗ್ತಾ ಇದೆ,
ಬಂದು ಬಿಟ್ಟ. ಏನ್ರಿ ಏನ್ರಿ ಇದು, ಏನ್ ನೀವು ಮಾಡಿರೋದು? ಒಂದು ಲೆಟರ್ ಡ್ರಾಫ್ಟ್ ಮಾಡೋದಕ್ಕೆ ಬರೋದಿಲ್ವೇನ್ರಿ ನಿಮ್ ಕೈಲಿ? ಅದು ಮೇಡಮ್, ನಾವು ಏನ್, ನಾವು ಎಷ್ಟು ವರ್ಷ ಆಯ್ತು ಡಿಪಾರ್ಟ್ಮೆಂಟ್ ಸೇರಿ? 4 ವರ್ಷ ಆಯ್ತು ಮೇಡಮ್. ಗೊತ್ತಿಲ್ಲದ ಮೇಲೆ ನನ್ನನ್ನು ಬಂದು ಕೇಳಕ್ಕಾಗ್ತಾ ಇರಲಿಲ್ವೇನ್ರಿ ನಿಮ್ಗೆ? ಬರ್ತೀರಿ ಮೇಡಮ್? ಏನ್ ಬರ್ತೀರಿ, ನಾನೇ 3 ಸಾರಿ ನಿಮ್ ಕುರ್ಚಿ ಹತ್ರ ಬಂದೆ. ಎಲ್ಲಿಗೆ ಹೋಗಿದ್ರಿ ನೀವು? ಅದು ಹೊರಗಡೆ ಹೋಗಿದ್ವು ಮೇಡಮ್. ಯಾರನ್ನ ಕೇಳ್ಕೊಂಡು ಹೋಗಿದ್ರಿ? ಚಹಾ ಕುಡಿಯೋಕೆ ಮೇಡಮ್. ಯಾಕೆ, ಚಹಾ ಕುಡಿಯೋದಕ್ಕೂ ಹಕ್ಕಿಲ್ವೋ ನಮಗೆ? ಹಕ್ಕಿನ ಬಗ್ಗೆ ಮಾತಾಡ್ತೀರೇನ್ರಿ? ಎಷ್ಟು ಗಂಟೆ ಈಗ? 11. 10 ಗಂಟೆ ಕಚೇರಿಗೆ ಬರಬೇಕಾದವರು 10:30 ಬಂದಿದ್ದೀರಿ, 11 ಚಹಾ ಬ್ರೇಕಾ? ಹರಟೆ ಹೊಡೆಯೋದು, ಚಹಾ ಕುಡಿಯೋದು, ಇದೇ ಕಚೇರಿ ಕೆಲಸ ಅಂತ ತಿಳ್ಕೊಂಡಿದ್ದೀರಾ ನೀವು? ಹಾಂ, ನನಗೆ ಈಗ ಅರ್ಥ ಆಗ್ತಾ ಇದೆ ಯಾತಕ್ಕೆ ಆಫೀಸಿಗೆ ಕೆಟ್ಟ ಹೆಸರಿದೆ ಅಂತ. 7-2 AC ಫೈಲು ಯಾರ ಟೇಬಲ್ ಮೇಲಿದೆ? 7-2 AC ಫೈಲು ನನ್ನ ಹತ್ರನೇ ಇರಬೇಕು ಮೇಡಮ್. ಇರಬೇಕು? ಏನ್ ರಂಗಪ್ಪ, ಹನುಮಯ್ಯ ಅನ್ನೋರ್ ಪೆನ್ಷನ್ಗೆ ಸಂಬಂಧಪಟ್ಟ ಫೈಲು 1 ವರ್ಷದಿಂದ ಇಲ್ಲೇ ಇದೇ ಕಚೇರಿಲಿ ಇದೆ ಅಂದ್ರೆ ಏನ್ರಿ ಅರ್ಥ ಮೇಡಮ್? ಅದನ್ನೆಲ್ಲ ಪುಟಪ್ ಮಾಡಬೇಡವಾ ಮೇಡಮ್? ಎಷ್ಟು ಗಂಟೆ ಬೇಕು ಪುಟಪ್ ಮಾಡೋದಕ್ಕೆ? ಬೇಡ, 1 ದಿವಸ ತಗೊಳ್ರಿ. ಅದೊಂದೇ ಫೈಲಾ ಮೇಡಮ್? ಈ ಕಚೇರಿ ತುಂಬಾ ಅಂಥವೇ ಫೈಲು. ಏನು, 1 ವಾರ ಆಗುತ್ತೇನ್ರಿ? ಆದ್ರೆ 1 ವರ್ಷ ಬೇಕಾಗತ್ತೇನ್ರಿ ಅದಕ್ಕೆ? ಅದು ಅದು ಸರ್ವಿಸ್ ಫೈಲ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಮೇಡಮ್. ಶಟಪ್, ಹೆಚ್ಚಿಗೆ ಮಾತಾಡಬೇಡಿ. ಇವತ್ತು ನೀವು ಮನೆಗೆ ಹೋಗೋ ಅಷ್ಟರಲ್ಲಿ ಆ ಫೈಲು ನನ್ನ ಟೇಬಲ್ ಮೇಲೆ ಇರಬೇಕು. ಎಲ್ಲರೂ ಕೇಳಿ, ಇನ್ಮೇಲೆ ಯಾರು ಯಾವುದೇ ಕಾರಣಕ್ಕೂ ಡಿಲೇ ಮಾಡಿಕೂಡ್ದು, ಡಿಲೇ ಆಗಬಾರ್ದು. ಇಲ್ಲಿವರೆಗೆ ಹೇಗಿದ್ರೋ ಅದು ಬೇಡ, ಇನ್ನು ಮುಂದಾದರೂ ಶ್ರದ್ಧೆಯಿಂದ ಕೆಲಸ ಮಾಡಿ. ಹ್ಞೂ, ಯಾವುದು ತಡ ಆಗಬಾರ್ದಂತೆ. ತಡ ಆಗದ ಹಾಗೆ ಸಟ್ಪಟ್ನ ಮಾಡೋದಕ್ಕೆ ನಾವು ಮನುಷ್ಯರು ತಾಯಿ, ಕಂಪ್ಯೂಟರ್ ಅಲ್ಲ. ಅಲ್ಲ, ಲೇಟೇ ಆಗಬಾರ್ದು ಅಂತಾರಲ್ಲ, ರೈಲು ಲೇಟ್ ಆಗಿ ಸ್ಟೇಷನ್ ಬಿಟ್ರೆ ತಾನೆ ತಡವಾಗಿ ಸ್ಟೇಷನ್ಗೆ ಹೋದವನಿಗೂ ರೈಲು ಸಿಕ್ಕೋದು. ಯಾಕ್ರಿ ಒಬ್ರು ನಗ್ತಾನೆ ಇಲ್ಲ? ಇದು ಜೋಕು ಕಣ್ರಿ. ರಂಗಪ್ಪ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹಳೆದೆಲ್ಲ ನೆನಪಿಗೆ ಬಂತು ಮೇಡಮ್. ಸೋಮಾರಿತನದಲ್ಲಿ ಜಡ್ಡಿಗಟ್ಟು ಹೋಗಿದ್ದ ನಮ್ಮನ್ನ ನೀವು ಸುಧಾರಿಸ್ಬೇಕು ಅಂತ ಏನೇನೋ ಪ್ರಯತ್ನಗಳನ್ನು ಮಾಡಿದ್ರಿ. ಆದರೆ ಯಾವುದಾದ್ರೂ ಕೊಂಕ್ ತೆಗೆದು ಅದನ್ನ ಹಾಳು ಮಾಡ್ತಾ ಇದ್ವು. ಸ್ಟ್ರಿಕ್ಟ್ ಆಫೀಸರ್ ಅಂತ ಹೆಸರು ತಕ್ಕೊಂಡಿದ್ರಿ. ಅದಕ್ಕೆ ಮಸಿ ಪಡೆದವನು ನಾನು ಮೇಡಮ್. ನಾನು ಇರ್ಲಿ ಬಿಡಿ, ಇರ್ಲಿ. ಈಗತ್ತು ಏನ್ ಪ್ರಯೋಜನ ಹನುಮಯ್ಯನ ಪೆನ್ಷನ್ ಫೈಲ್ ಅನ್ನ ನಾವೇ ರೆಡಿ ಮಾಡಿಕೊಡೋದ್ರಲ್ಲಿ? ಆತ ತೀರೇ ಹೋದ, ಎಲ್ಲ ಮುಗಿದು ಹೋದ ಕತೆ. ಆದ್ರೆ ಮೇಡಮ್, ನನ್ನ ಕತೆ ಮುಗ್ದಿಲ್ಲ ಮೇಡಮ್. ನಾನು ಅಷ್ಟು ನಿಷ್ಕರುಣೆಯಿಂದ ನಡ್ಕೋಬಾರ್ದಾಗಿತ್ತು. ನಿಜ, ಹನುಮಯ್ಯನ್ನ ತಡಿಬಾರ್ದಾಗಿತ್ತು. ಅವನ ಜೋಬ್ನಲ್ಲಿ ದುಡ್ಡಿದೆಯಾ ನೋಡ್ಕೊಂಬ ರಾಮಯ್ಯ ಅಂತ ರಾಮಯ್ಯಂಗೆ ಹೇಳಬಾರ್ದಾಗಿತ್ತು ಮೇಡಮ್. ನನಗೆ ಎಲ್ಲ ಅರ್ಥ ಆಗಿದೆ ಮೇಡಮ್. ಜಗತ್ತಿನಲ್ಲಿ ನಾನು ಬಾಳ್ಬೇಕು ಮೇಡಮ್. ನನಗಿರೋಳು ಒಬ್ಳೇ ಒಬ್ಳು ಮಗಳು ಕ್ಯಾನ್ಸರ್ ಆಗಿದೆ ಮೇಡಮ್. ಹೇಗಾದ್ರೂ ಮಾಡಿ ಅವಳನ್ನ ಉಳಿಸ್ಕೋಬೇಕು ಮೇಡಮ್. ಕೈಲಿದ್ದ ಕಾಸೆಲ್ಲ ಮುಗಿದೋಯ್ತು. ಸಾಲ ಮಾಡೋಷ್ಟು ಚೈತನ್ಯ ನನಗಿಲ್ಲ. ನನಗೆ ಒಂದಷ್ಟು ಹರಿಯರ್ಸ್ ಬರಬೇಕು ಮೇಡಮ್. ಅದನ್ನ ಮಾಡಿಸ್ಕೊಡಿ ಮೇಡಮ್. ನಿಮ್ಮ ಉಪಕಾರ 7 ಜನ್ಮಕ್ಕೂ ಬರೆಯೋದಿಲ್ಲ ಮೇಡಮ್. ರಂಗಪ್ಪ, ಕಷ್ಟದಿಂದ ಬಂದವರನ್ನ ನಿಮ್ ಕಷ್ಟ ಏನು ಅಂತ ವಿಚಾರಿಸ್ದೆ ಆಚೆನೆ ತಡೆಯೋದು, ಮತ್ತೇನಕ್ಕೋ ಆಸೆ ಪಟ್ಟು
ವಿನಾಕಾರಣ ತಡ ಮಾಡೋದು ಇವನ್ನೆಲ್ಲ ನೀವೇ ಇಲ್ಲಿ ಜನಕ್ಕೆ ಕಲಿಸ್ಬಿಟ್ಟು ಹೊರಟೋದ್ರಿ. ಆ ಹಳೆ ಬೇರು ದೊಡ್ಡದಾಗ ಹರಡೋಗಿದೆ. ಅದೇ ಬೇರಿನ ಚಿಗುರು ಈಗಿರೋ ಸಿಬ್ಬಂದಿ ಏನಾದರೂ ಬುದ್ಧಿ ಹೇಳಕ್ಕೆ ಹೋದರೆ ಮುಷ್ಕರ ಹೊಡೋ ಹೆದರಿಕೆ ಹಾಕ್ತಾರೆ. ನಿಮ್ಮ ಬಗ್ಗೆ ನಾನು ಒಂದ್ಸಾರಿ ಆ ಚಿದಾನಂದನಿಗೆ ಹೇಳಿ ನೋಡ್ತೀನಪ್ಪ. ಹಳೇಬೇರು ನಾಟಕ ಪ್ರಸಾರವಾಯಿತು. ಪಾತ್ರ ಪರಿಚಯ ರಾಮಯ್ಯ. ಕಾಫಿಗೆ ಕಾಸ ಇಲ್ಲೇ ಕೊಟ್ಬಿಡಿ ಬುದ್ಧಿ, ಆಮೇಲೆ ಕುಡ್ಕೋತೀನಿ. ಎಂ ಶಂಕರಪ್ಪ. ಚಿದಾನಂದ. ಏನು ಸಯಾಬ್ರು ಕರಿತಾವ್ರ ಚೇಂಬರ್ಗೆ? ಅದು ರಂಗಪ್ಪನ್ನ. ರಾಜಣ್ಣ. ಸೋಮಯ್ಯ. ನಾ ಹೇಳಲಿಲ್ವಾ ಸಾಹೇಬ್ರು ಯಾಕೋ ಮೂಡ್ಲಲ್ಲಿಲ್ಲ ಅಂತ. ಎಂ ಸೋಮಯ್ಯ. ಹನುಮಯ್ಯ. ಬುದ್ಧಿ ಬುದ್ಧಿ, ನಾ ಆಟೋತ್ನಿಂದ ಕಾಯ್ಕೊಂಡಿವ್ನಿ ಬುದ್ಧಿ, ಇವತ್ತಾದ್ರೂ ನನ್ನ ಫೈಲ ಮುಂದೆ ಕಳಿಸ್ಬಿಡಿ. ಕೆ ವೇಣುಗೋಪಾಲ್. ಅಧಿಕಾರಿ. ಎಲ್ಲರೂ ಕೇಳಿ, ಇನ್ಮೇಲೆ ಯಾರು ಯಾವುದೇ ಕಾರಣಕ್ಕೂ ಡಿಲೇ ಮಾಡಿಕೂಡ್ದು, ಡಿಲೇ ಆಗಬಾರ್ದು. ಇಲ್ಲಿವರೆಗೆ ಹೇಗಿದ್ರೋ ಅದು ಬೇಡ, ಇನ್ನು ಮುಂದಾದರೂ ಶ್ರದ್ಧೆಯಿಂದ ಕೆಲಸ ಮಾಡಿ. ಕೆ ಎಸ್ ನಿರ್ಮಲಾದೇವಿ. ಈ ನಾಟಕವನ್ನು ರಚಿಸಿ ನಿರ್ದೇಶಿಸಿ ರಂಗಪ್ಪನ ಪಾತ್ರ ವಹಿಸಿದ್ದವರು. ನಾನು ಅಷ್ಟು ನಿಷ್ಕರುಣೆಯಿಂದ ನಡ್ಕೋಬಾರ್ದಾಗಿತ್ತು. ನಿಜ, ನನಗೆ ಎಲ್ಲ ಅರ್ಥ ಆಗಿದೆ ಮೇಡಮ್. ಜಗತ್ತಿನಲ್ಲಿ ನಾನು ಬಾಳ್ಬೇಕು ಮೇಡಮ್. ನನಗಿರೋಳು ಒಬ್ಳೇ ಒಬ್ಬಳು ಮಗಳು ಕ್ಯಾನ್ಸರ್ ಆಗಿದೆ ಮೇಡಮ್. ಹೇಗಾದರೂ ಮಾಡಿ ಅವಳನ್ನು ಉಳಿಸ್ಕೋಬೇಕು ಮೇಡಮ್. ಕೈಲಿದ್ದ ಕಾಸೆಲ್ಲ ಮುಗಿದೋಯ್ತು. ಸಾಲ ಮಾಡೋ ಅಷ್ಟು ಚೈತನ್ಯ ನನಗಿಲ್ಲ. ಜಯಚಂದ್ರ.